ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ, ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಬಳ್ಳಾರಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ನಗರದ ಜಿಲ್ಲಾ ನ್ಯಾಯಾಲಯ ಆವರಣದಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದ ಎಸ್ಎಚ್ ಪುಷ್ಪಾಂಜಲಿ ದೇವಿಯವರು ಹಾಗೂ ಫ್ಯಾಮಿಲಿ ಕೋರ್ಟ್ನ ಪ್ರಿನ್ಸಿಪಲ್ ಜಡ್ಜ್ ಸಿದ್ದಲಿಂಗ ಪ್ರಭುರವರ ನೇತೃತ್ವದಲ್ಲಿ ಸೇರಿದಂತೆ ಮತ್ತಿತರ ಜಡ್ಜ್ಗಳ ನೇತೃತ್ವದಲ್ಲಿ ಆಸ್ತಿ ವಿವಾದ, ಚೆಕ್ ಬೌನ್ಸ್, ವಿಚ್ಛೇದನ ಸೇರಿದಂತೆ ಮುಂತಾದ ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸಲಾಯಿತು. ಶೇಖರ್ ಅಂತೇಳಿ ವಕೀಲರು ಪಿ ಡಿ ಜೆ ಕೋರ್ಟ್ನಾಗ 489/23 ಅಂತೇಳಿ ಸ್ಪೆಷಲ್ ಕೇಸು ಇತ್ತು. ಇವರು ಎಮ್ ಎಮ್ ಮಾಡಿ ಅಂತೇಳಿ ಉಸು ಹೊಡೆದಿದ್ದರು. 2 ವರ್ಷ ಲಾಂಚ ತಿರುಗ್ತಾ ಇದ್ರು. ಮೇಡಮ್ ಅವ್ರು ಫೈನ್ ಕಟ್ಸಿ 10,000 ಬಿಡುಗಡೆ ಮಾಡಿದ್ರು. ಅವಕಾಶ ಕೊಡಿ, ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ಅವಕಾಶ ಕೊಡಿ, ನಾನು ಕರ್ಕೊಂಡು ಹೋಗ್ತೀನಿ, ನನ್ನ ಹೆಂಡತಿ ಮಕ್ಕಳನ್ನ ಸರಿಗೆ ಸಾಕೋಗ್ತೀನಿ ಅಂತ ಹೇಳಿದ್ದ. ಅವನೇನೋ ಒಂದು ಮನೆ ಕಟ್ಟಿದ್ದಂತೆ, ಅದೇ ಕಟ್ಟಿದ್ದೀನಿ ಅಂತ ಹೇಳ್ತಾನೆ. ಅದು ಎಷ್ಟು ಕಟ್ಟಿದ್ದಾನೆ ಏನು ಕಟ್ಟಿದ್ದಾನೆ ನಮ್ಗೆ ಗೊತ್ತಿಲ್ಲ. ಮನೆ ಕಟ್ಟಿದ್ದಾನೆ ಅಂತ ಹೇಳಿದ್ರು. ಯಾರು ನೀವು ವಕೀಲರು? ಅನುರಾಧ ಮೇಡಮ್, ಮನೆ ಕಟ್ಟಿದ್ದೀನಿ ಅಂತ ಹೇಳ್ತಾರೆ. ಹೆಂಗೆ ಸರ್ ಬಂದ್ರೆ ಸರ್, ನಮ್ಮ ಹತ್ರ ಅಮೌಂಟ್ ಇರಲಿಲ್ಲ ಸರ್, ಬೇರೆ ಹತ್ರ ಗೋಲ್ಡ್ ತಗೊಂಡು, ಅವ್ರ ಹತ್ರ ಮುಂದಿಲ್ಲ, ಗೋಲ್ಡ್ ಇದೆ ಬೇಕಾದ್ರೆ ತಗೊಳ್ಳಿ ಅಂತ ಹೇಳಿದ್ರು. ಗೋಲ್ಡ್ ತಗೊಂಡು ಬೇರೆ ಅಡ ಇತ್ತು, ಹೆಂಗೆ ಸರ್ ಬಂದ್ರೆ ಮೊಬೈಲ್ ತೋರಿಸಿದ್ರು. ನೀವು ಒಂದು ಕೆಲಸ ಮಾಡಿ, ಒಂದು ಅವಕಾಶ ಕೊಟ್ಟು, ಒಂದು ಅವಕಾಶ ಕೊಟ್ಟು ನೋಡಿ. ಆಯ್ತು, ಅದೆಲ್ಲ ಒಪ್ಕೊಳ್ಳೋಣ ಅಂತೆ. ನಾನು ಅವ್ನು ಹೇಳಿದ್ದೆಲ್ಲ ಇದು ಸರಿ ಅಂತ ಹೇಳಿದ್ರಲ್ಲ. ನಾನು ಕೇಳೋದು ಎಷ್ಟು ಜನ ಇದ್ದಾರೆ ಮಕ್ಕಳು? ಇಬ್ಬರು ಎರಡು ಹೆಣ್ಮಕ್ಳು ಅಲ್ವಾ? ಆ ಎರಡು ಹೆಣ್ಮಕ್ಳು ಇದ್ದ ದೃಷ್ಟಿಯಿಂದ ಒಂದು ಅವಕಾಶ ಕೊಟ್ಟು ನೋಡಿ. ಈಗ ಇದರಲ್ಲಿ ನಿಮ್ಗೇನಾಗುತ್ತೆ, ಮ್ಯಾಟ್ರಿಮೋನಿ ಕೇಸಸ್ಸಲ್ಲಿ ಸಂಸಾರ ವಿಚಾರದಲ್ಲಿ ಬೇರೆ ಥರ ಅಲ್ಲ. ನಿಮಗೆ ಪ್ರತಿನಿತ್ಯ ಖಾಸಗಿ ಆಕ್ಷನ್ಗೆ ವ್ಯಾಜ್ಯ ಕಾರಣ ಬರ್ತದೆ. ಇವತ್ತು ಅವನು ಸರಿ ಹೋದರೆ ತಿಳ್ಕೊಂಡ್ರೆ ಸರಿ, ಮತ್ತೆ ಅವ್ನು ಅದನ್ನೇ ರಿಪೀಟ್ ಮಾಡಿದ್ರೆ ಇನ್ನೊಂದ್ಸಲಿ ಬಂದು ನೀವು ಕೋರ್ಟಿಗೆ ಅಪ್ರೋಚ್ ಮಾಡಿ, ನಾವು ಹಿಂದೆ ಬಂದಿದ್ವಿ, ರಾಜಿ ಮಾಡಿ ಕಳಿಸಿದ್ದೀರಾ, ಅದಕ್ಕಂತ ನಡ್ಕೊಂಡಿಲ್ಲ, ಯಾವತ್ತಾದ್ರೂ ಕೋರ್ಟ್ ರಾಜೀನಾಮೆ ಮಾಡಿದ್ಯಾ? ಮಾಡಿದ್ದೀರಾ? ಕೊಟ್ಟು ರಾಜಿ ಮಾಡಿದ್ದೇನೆ. ಅದಕ್ಕೆ ಇನ್ನೊಂದೇ ಒಂದು ಕೊನೆಯ ಅವಕಾಶ ಕೊಟ್ಬಿಡೋಣ. ಅದನ್ನು ಅವನು ಸರಿ ಉಪಯೋಗಿಸ್ಕೊಳ್ಳಿಲ್ಲ ಅಂದ್ರೆ ನಾವೇನ್ ಮಾಡೋದು? ಆಯ್ತಾ, ಈ ಬರೀ ನೀನು ಅವ್ಗೆ ಏಕಂದ್ರೆ ಈಗ ಸಪೋಸ್ ನೋಡಿ, ನಾನು ಇನ್ನೊಂದು ಸ್ಟ್ರಿಕ್ಟ್ ಆಗಿ ಒಂದು ಕೆಲಸ ಇದು ಮಾಡ್ತೀನಿ, ಒಂದು ಕಸ್ಟಡಿ ತಗೋತೀನಿ ಅಂತ ಕೊಡಿ, ಸರ್ಕಾರಿ ಕೆಲಸ ಹಾಳು ಮಾಡ್ಕೋತಾನೆ. ಅದ್ರ ಬದಲಿಗೆ ಒಂದು ಅವಕಾಶ ಕೊಟ್ಟರೆ ಅವನೇನಾದ್ರೂ ಸದುಪಯೋಗ ಪಡಿಸ್ಕೊಂಡ್ರೆ ಅವನಿಗೂ ಒಳ್ಳೇದು, ಆ ಮಕ್ಕಳಿಗೂ ಒಳ್ಳೇದು, ಅವ್ನ ಸಂಸಾರಕ್ಕೂ ಒಳ್ಳೇದು. ಅದಕ್ಕೆ ನಾನು ಅಕ್ಕಂದು ಕೇಳಿದೆ, ನಿಮ್ಮ ತಂಗಿ ಒಪ್ಪಲಿಲ್ಲ ಲಾಸ್ಟ್ ಟೈಮ್, ನಿಮ್ಗೆ ಯಾರಮ್ಮ, ನಿಮ್ಗೆ ಯಾರು ಹಿಂದೆ ಮುಂದೆ ತಪ್ಪಂಬಾರ್ದು, ನಿಮ್ಮ ಅಣ್ಣ ಅಂತ ಅಣ್ಣ ಇದ್ದಾರೆ ಅಂತ. ಅದಕ್ಕೆ ನಾನು ನಿಮಗೆ ತರಿಸಿದೆ. ಒಂದೇ ಒಂದು ಅವಕಾಶ ಕೊಟ್ಬಿಡಿ, ಒಂದೇ ಒಂದು ಅವಕಾಶ ಕೊಟ್ಬಿಡಿ. ಅವನ ಅವನ ಬಾಯಲ್ಲಿ ಒಂದು ಬಂತು, ವಕೀಲರು ಸಹಿತ ಹೇಳಿದ್ರು ಏನು ಹೇಳ್ಕೊಂಡ್ರೆ, ನನಗೆ ಸಾಲ ಇಷ್ಟಿದೆ, ಅಷ್ಟು ದುಡ್ಡು ತಂದು ನಿನ್ನ ಕೈ ಕೊಟ್ಟಿದ್ದೀನಿ, ನೀವು ಮಾಡ್ಕೊಂಡು ಹೋಗೋದು, ನನ್ನೇನು ಅಬ್ಜೆಕ್ಷನ್ಸ್ ಇಲ್ಲ ಅನ್ನೋ ಒಂದು ಮಾತು ಬಂತು ಅಲ್ಲ ಅಲ್ಲ. ನಾನು ಅಷ್ಟು ತಾನೇ ಹೇಳಿದೆ, ನನ್ನ ನನ್ನ ದುಡ್ಡಿನ ಇಷ್ಟು ಕೊಟ್ಬಿಡ್ತೀನಿ, ನೀನು ಸಂಸಾರ ಮಾಡ್ಕೊಂಡು ಮಾಡ್ಕೊಂಡು ಇದೇನಿದ್ದಿಲ್ಲ ಅಂತೇನೋ ಬಂತು. ಅದಕ್ಕೆ ಅವ್ರು ವಕೀಲರಿಗೆ ಹೇಳಿಬಿಟ್ಟು ನೋಡೋಣ, ಆ ದುಡ್ಡನ್ನು ಇನ್ನು ಡೈರೆಕ್ಟಾಗಿ ಆಕೆ ಕೈನಲ್ಲಿ ಕೊಡ್ತಾನೋ, ಅಥವಾ ಅವರ ಹೈಯರ್ ಆಫೀಸಸ್ ಅವ್ರು ಹೆಂಗಿದ್ರು ವಿಮ್ಸಲ್ಲೋ ಎಲ್ಲೋ ಕೆಲಸ ಮಾಡ್ತಾನೋ, ಇಲ್ಲಿ ವಿಮ್ಸಲ್ ತಾನೆ ಬಂಡೆಟ್ಟಿ, ಅವ್ರ ಸ್ಯಾಲ್ರಿ ಡಿಸ್ಬರ್ಸಿಂಗ್ ಅಥಾರಿಟಿ ಕೇಳಿಬಿಟ್ಟು ಒಂದು ಅಮೌಂಟನ್ನು ಆಕೆ ಹೆಸರಿಗೆ ಬ್ಯಾಂಕ್ ಹೆಸರಿಗೆ ಡೈರೆಕ್ಟ್ ಹೋಗೋ ಥರ ಮಾಡಿಬಿಟ್ಟು ಅವ್ರ ವಕೀಲಿಗೆ ಹೇಳ್ಕೊ ಒಂದು ಅಬ್ಸರ್ವೇಷನ್ ಸರ್ಟಿಫಿಕೇಟ್ ಹೇಳಿ, ಒಂದು ಅವಕಾಶ ಕೊಟ್ಟು ಮತ್ತೆ ಅದೇ ಮಾಡಿದೆ ಅಂತಂದ್ರೆ ಗೊತ್ತಾಗುತ್ತೆ. ನೀವು ಮತ್ತೆ ಇನ್ನೊಂದು ಹಾಕೊಂಡು ನಾನು ಅದನ್ನು ಅಬ್ಸರ್ವ್ ಮಾಡ್ತೀನಿ, ಮತ್ತೆ ಒಂದು ಮಾಡ್ಕೊಂಡ್ಬಿಟ್ಟು ಓಕೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.